हलो गेळेयरे, वेलकम टू एसएसपी चिन कन्नड चानल। इदन्न नावु बसवेश्वरर 10 सालिन पुट्ट प्रबंधवन्नु नोड्ता इद्वि। ई ओंदु 10 सालिन पुट्ट प्रबंधवन्नु भाषणक्के गुण नीवु बळसबहुदु। मोदलु सभेगे नमस्कार अंत हेळि ई एल्ला पॉइंट्स अन्नु हेळ्ता होद्रे चेन्नागिरुत्ते अंत हेळ्ता। ಹಾಗಾದರೆ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭ ಮಾಡೋಣ ಬನ್ನಿ। ಮೊದಲನೇ ಪಾಯಿಂಟ್, ಬಸವಣ್ಣನವರು 1834ರಲ್ಲಿ ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಗ್ರಾಮದಲ್ಲಿ ಜನಿಸಿದರು। ಬಸವಣ್ಣನವರು 1834ರಲ್ಲಿ ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಗ್ರಾಮದಲ್ಲಿ ಜನಿಸಿದರು। ಎರಡನೇ ಪಾಯಿಂಟ್, ಮಾದರಸ ಮತ್ತು ಮಾದಲಾಂಬಿಕೆ ಬಸವಣ್ಣನವರ ತಂದೆ ಮತ್ತು ತಾಯಿ ಮಾದರಸ ಮತ್ತು ಮಾದಲಾಂಬಿಕೆ ಬಸವಣ್ಣನವರ ತಂದೆ ಮತ್ತು ತಾಯಿ। ಎಂಟನೇ ಪಾಯಿಂಟ್, ಎಂಟನೇ ವಯಸ್ಸಿನಲ್ಲಿ ಇದ್ದಾಗ ಅವರಿಗೆ ಜನಿವಾರ ಕಟ್ಟಲು ಹೋದಾಗ ಬಸವಣ್ಣ ಚಿಕ್ಕಂದಿನಿಂದಲೂ ವೈದಿಕ ಸಂಸ್ಕೃತಿಯ ಕರ್ಮಾಚರಣೆಗಳ ವಿರೋಧಿಯಾಗಿದ್ದ ಅವರು ಮೊದಲು ಅಕ್ಕನಿಗೆ ಜನಿವಾರ ಕಟ್ಟುವಂತೆ ಹೇಳಿದ। ಎಂಟನೇ ವಯಸ್ಸಿನಲ್ಲಿ ಇದ್ದಾಗ ಅವರಿಗೆ ಜನಿವಾರ ಕಟ್ಟಲು ಹೋದಾಗ ಬಸವಣ್ಣ ಚಿಕ್ಕಂದಿನಿಂದಲೂ ವೈದಿಕ ಸಂಸ್ಕೃತಿಯ ಕರ್ಮಾಚರಣೆಗಳ ವಿರೋಧಿಯಾಗಿದ್ದ। ಅವರು ಮೊದಲು ಅಕ್ಕನಿಗೆ ಜನಿವಾರ ಕಟ್ಟುವಂತೆ ಹೇಳಿದ। ನಾಲ್ಕನೇ ಪಾಯಿಂಟ್, ಅಕ್ಕನಿಗೆ ಕಟ್ಟಲು ಬರುವುದಿಲ್ಲ ಎಂದು ಹೇಳಿದಾಗ ಪುರುಷ ಮತ್ತು ಮಹಿಳೆಯರ ಮಧ್ಯೆ ಸಮಾನತೆ ಇರಬೇಕು ಭೇದ ಭಾವ ಇರಬಾರದು ಎಂದು ಹೇಳಿ ಮನೆ ಬಿಟ್ಟು ಹೊರಟ। ಅಕ್ಕನಿಗೆ ಕಟ್ಟಲು ಬರುವುದಿಲ್ಲ ಎಂದು ಹೇಳಿದಾಗ ಪುರುಷ ಮತ್ತು ಮಹಿಳೆಯರ ಮಧ್ಯೆ ಸಮಾನತೆ ಇರಬೇಕು, ಭೇದ ಭಾವ ಇರಬಾರದು ಎಂದು ಹೇಳಿ ಮನೆ ಬಿಟ್ಟು
ಹೋರಾಟ. ಐದನೇ ಪಾಯಿಂಟ್, 12 ವರ್ಷಗಳ ಕಾಲ, ವರ್ಷಗಳ ಕಾಲ, 12 ವರ್ಷಗಳ ಕಾಲ ಕೂಡಲ ಸಂಗಮದಲ್ಲಿ, ಕೂಡಲ ಸಂಗಮದಲ್ಲಿ ಅಧ್ಯಯನ ಮಾಡಿದರು. 12 ವರ್ಷಗಳ ಕಾಲ ಕೂಡಲ ಸಂಗಮದಲ್ಲಿ ಅಧ್ಯಯನ ಮಾಡಿದರು. ಆರನೇ ಪಾಯಿಂಟ್, ದೇವರು ಎಲ್ಲಿ ಇಲ್ಲ. ಅವನು ನಮ್ಮೊಳಗೆ ಇದ್ದಾನೆ ಎಂದು ಬಸವಣ್ಣ ನಂಬಿದ್ದರು. ದೇವರು ಎಲ್ಲಿ ಇಲ್ಲ, ಅವನು ನಮ್ಮೊಳಗೆ ಇದ್ದಾನೆ ಎಂದು ಬಸವಣ್ಣನವರು ನಂಬಿದ್ದರು. ಏಳನೇ ಪಾಯಿಂಟ್, ಸುಳ್ಳು ಹೇಳುವುದು ಕೊಲೆ ಸುಲಿಗೆ ಪ್ರಾಣಿಬಲಿ ಹಿಂಸೆ ಸಮಾಜ ವಿರೋಧಿ ಚಟುವಟಿಕೆಗಳನ್ನು ಬಸವಣ್ಣನವರು ವಿರೋಧಿಸಿದರು. ಸುಳ್ಳು ಹೇಳುವುದು, ಕೊಲೆ ಸುಲಿಗೆ, ಪ್ರಾಣಿಬಲಿ, ಹಿಂಸೆ, ಸಮಾಜ ವಿರೋಧಿ ಚಟುವಟಿಕೆಗಳನ್ನು ಬಸವಣ್ಣನವರು ವಿರೋಧಿಸಿದರು. ಎಂಟನೇ ಪಾಯಿಂಟ್, ಬಸವಣ್ಣನವರು ಅನೇಕ ವಚನಗಳನ್ನು ರಚಿಸಿದ್ದಾರೆ. ವಚನದ ಅಂಕಿತ ಕೂಡಲ ಸಂಗಮ ದೇವ. ಬಸವಣ್ಣನವರು ಅನೇಕ ವಚನಗಳನ್ನು ರಚಿಸಿದ್ದಾರೆ. ವಚನದ ಅಂಕಿತ ಕೂಡಲ ಸಂಗಮ ದೇವ. ಒಂಬತ್ತನೇ ಪಾಯಿಂಟ್, ಜಾತಿ ಲಿಂಗ ಭಾಷೆ ಭೇದವಿಲ್ಲದೆ ಶರಣತತ್ವದಲ್ಲಿ ಕಾಯಕ ನಿಷ್ಠೆಯಲ್ಲಿ ನಂಬಿಕೆ ಉಳ್ಳವನೇ ನಿಜವಾದ ಶಿವಶರಣರೆಂದು ಕರೆದರು. ಜಾತಿ ಲಿಂಗ ಭಾಷೆ ಭೇದವಿಲ್ಲದೆ ಶರಣ ತತ್ವದಲ್ಲಿ ಕಾಯಕ ನಿಷ್ಠೆಯಲ್ಲಿ ನಂಬಿಕೆ ಉಳ್ಳವನೇ ನಿಜವಾದ ಶಿವಶರಣರೆಂದು ಕರೆದರು. ಹತ್ತನೇ ಪಾಯಿಂಟ್, ಬಸವಣ್ಣನವರು 1896ರಲ್ಲಿ ಕೂಡಲ ಸಂಗಮಕ್ಕೆ ಮರಳಿ ಅಲ್ಲೇ ಲಿಂಗೈಕ್ಯರಾದರು. ಬಸವಣ್ಣನವರು 1896ರಲ್ಲಿ ಕೂಡಲ ಸಂಗಮಕ್ಕೆ ಮರಳಿ ಅಲ್ಲೇ ಲಿಂಗೈಕ್ಯರಾದರು. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.